ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಮೂಲಕ ನಾನು ತಟ್ಟುವ ಹಕ್ಕಿ ರೊಟ್ಟಿಯನ್ನು ತೋರಿಸ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 2 ರಿಂದ 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಕಾದಿರೋಂಥ ಬಿಸಿ ನೀರನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾನು ಕಲಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸೋಂಪು, ಸ್ವಲ್ಪ ಸಾಯಿ ಜೀರ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಇಲ್ಲಿ ನಾನು 2 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಮತ್ತೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಇದಿಷ್ಟು ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಕಲಸಿ 1/2 ಗಂಟೆ ಹಾಗೆ ಇಡಿ, ಆಮೇಲೆ ತಟ್ಟೋದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ 1/2 ಗಂಟೆ ನಂತರ ಇವಾಗ ಇದನ್ನ ತಟ್ಕೊಂಡು ಬೇಯಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನೋಡಿ, ನಾನಿಲ್ಲಿ ಒಂದು ಅದನ್ನ ರೊಟ್ಟಿನ ಬೇಯಿಸ್ಕೊಳ್ಳೋಕೆ ತವಾನ ಇಟ್ಕೊಂಡಿದ್ದೀನಿ, ಮತ್ತೆ ಅದನ್ನು ತಟ್ಕೊಳ್ಳೋಕೆ ಒಂದು ಬಟ್ಟೆನ ತೇವ ಮಾಡಿ ಇಟ್ಕೊಂಡಿದ್ದೀನಿ. ಆ ಕೈನ ಹದ್ಗೊಳ್ಳೋಕ್ಕೆ ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕೊಳ್ಳೋಕ್ಕೆ ಅಂತ. ನೋಡಿ, ಈ ಸೈಜ್ನ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀರನ್ನ ಕೈಗೆ ಹತ್ಕೊಂಡು ಈ ರೀತಿ ತಟ್ಕೋಬೇಕು. ರೊಟ್ಟಿ ಕಲ್ ಅಥವಾ ತವಕ್ಕೆ ಸ್ವಲ್ಪ ಎಣ್ಣೆನ ಈ ರೀತಿ ಮೊದಲಿಗೆ ಹಚ್ಕೊಳ್ಳಿ. ನೋಡಿ, ಈ ರೀತಿ ನಾವು ಯಾವ ಬಟ್ಟೆ ಮೇಲೆ ರೊಟ್ಟಿನ ತಟ್ಟಿದ್ವಿ ಅದೇ ಬಟ್ಟೆನ ಎತ್ತಿ ಕಲ್ ಮೇಲೆ ಹಾಕೋದ್ರಿಂದ ರೊಟ್ಟಿನ ಆರಾಮಾಗಿ ಬಟ್ಟೆಯಿಂದ ಕಲ್ ಮೇಲೆ ಹಾಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ, ಇವಾಗ ಒಂದು ಸೈಡ್ ಬೆಂದಮೇಲೆ ಅದನ್ನ ಸೈಡ್ನ ಚೇಂಜ್ ಮಾಡ್ಕೋಬೇಕು. 2 ಸೈಡ್ ಇದೇ ರೀತಿ ಒಂದು ಸ್ವಲ್ಪ ಕೆಂಪಗಾಗೋ ಥರ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಇದು 2 ಸೈಡ್ ಬೆಂದಿದೆ, ಇವಾಗ ತಗೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಯಾವ ರೀತಿ ಮಾಡೋದು ಅಂತ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.